ನನ್ನ ಒಪ್ಪಿಕೊಂಡ್ರೆ ಏನೇ ಅದೃಷ್ಟ ಅಂತ ಕಣಯ್ಯ. ಡ್ಯಾಡಿ ಯಾರು ಇವರೆಲ್ಲ? ಬಂದ್ರು ಬಂದ್ರು ಅವರೆಲ್ಲ ನಿನ್ ನೋಡಕ್ ಬಂದ್ರು ಗಂಡುಗಳು. ಕಮ್. ನೀನು ಮದುವೆ ಬೇಡ ಅನ್ಬಿಟ್ಟೆ. ಎಷ್ಟೇ ಆಗ್ಲಿ ಮುದ್ದಿನ ಮಗಳು ಅಂತ ನಿಮ್ ತಂದೆ ಸಹಿತ ಆಗ್ಲಿ ಬೇಡ ಬಿಡು ಅಂತ ತಲೆ ಎಲ್ಲ ಆಡಿಸ್ಬಿಟ್ರು. ಆದ್ರೆ ನಿಮ್ಮೆಲ್ಲ ಜವಾಬ್ದಾರಿ ಹೊತ್ತಿರೋ ನಾನ್ ಸುಮ್ನೆ ಇರಕ್ಕಾಗತ್ತಾ? ನೋಡು, ಮೊದಲೇ ನಿಮ್ ತಂದೆ ಹಾರ್ಟ್ ಪೇಷಂಟ್, ಅವ್ರು ಚೆನ್ನಾಗಿರ್ಬೇಕಾದ್ರೆ ನಿನ್ಗೊಂದು ಒಳ್ಳೆ ಕಡೆ ಮದುವೆ ಮಾಡ್ಲಿ ಅಂತ ನಾನೇ ಅಮ್ಮ ಇದನ್ನೆಲ್ಲ ಅರೇಂಜ್ ಮಾಡಿದ್ದು. ರೂಪಾ, ನಿಮ್ ಮಾವ ಹೇಳೋ ಮಾತನ್ನ ಕೇಳು, ಆದಷ್ಟು ಬೇಗ ನನ್ನ ಆಸೆ ಈಡೇರಿಸು. ಡ್ಯಾಡಿ, ನಾನ್ ಮದುವೆ ಆಗೋ ಗಂಡಿನ ಬಗ್ಗೆ ನನ್ನದೇ ಆದ ಇಮ್ಯಾಜಿನೇಷನ್ಸ್ ಕಂಡೀಷನ್ಸ್ ನಿಮ್ಗೆ ಗೊತ್ತಲ್ಲ. ನಿನಗೆ ಇಷ್ಟ ಆಗೋ ಗಂಡನ್ನೇ ಮದುವೆ ಆಗಮ್ಮ, ಅದಕ್ಕೆ ತಾನೆ ಇವರನ್ನೆಲ್ಲ ಕರ್ಸಿರೋದು. ವೆಲ್, ಇವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳ್ಬಹುದಾ? ಅಗತ್ಯವಾಗಿ. ಲುಕ್, ನಾನು ಅಮೆರಿಕಾದಲ್ಲಿ ಓದ್ದವಳು, ನನಗೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಐ ಆಮ್ ವೆರಿ ಬೋಲ್ಡ್ ಅಂಡ್ ವೆರಿ ಫ್ರಾಂಕ್. ಮದುವೆ ಆದ್ಮೇಲೆ ಡೀಸೆಂಟ್ ಆಗಿರ್ಬೇಕು. ಯಾಕೆ? ಹುಡುಗಿಯರಿಗೆ ನಡತೆ ಮುಖ್ಯ. ಈ ಕಂಡೀಷನ್ಸ್ ಎಲ್ಲ ಹುಡುಗಿಯರಿಗೆ ಮಾತ್ರ ಯಾಕೆ, ಹುಡುಗರಿಗಿಲ್ವಾ? ಮದುವೆ ಆದ್ಮೇಲೆ ಕ್ಲಬ್ ಪಾರ್ಟಿ ಅಂತ ನಿಮ್ ಹೆಂಡತಿನ ಹೋಗಕ್ ಬಿಡ್ತೀರಾ? ಹೆಂಡತಿ ಆದವಳು ಗಂಡನ ಸೇವೆ ಮಾಡ್ಕೊಂಡು ಮನೆಯಲ್ಲಿ ಇರ್ಬೇಕು, ಇದು ನಮ್ ಕಲ್ಚರ್. ವಾಟ್ ಕಲ್ಚರ್? ಮದುವೆ ಆದ ಗಂಡಸು ಬಾರು ಕ್ಯಾಬ್ರೆ ಅಂತ ಹೋಗ್ಬಹುದು, ಆದ್ರೆ ಹೆಂಗಸು ನಾಲ್ಕು ಗೋಡೆ ಮಧ್ಯದಲ್ಲೇ ಬಿದ್ದಿರ್ಬೇಕು, ಇದ ನಿಮ್ ಕಲ್ಚರ್. ನೀವ್ ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ನೇರವಾಗಿ ಹೇಳಿ. ವೆರಿ ಗುಡ್. ಹೆಣ್ಣು ಗಂಡಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ. ನನಗೆ ಗಂಡನಾಗೋನು ನನ್ ಕಂಡೀಷನ್ ಅಲ್ಲೇ ಇರ್ಬೇಕು, ನನ್ ಪರ್ಮಿಷನ್ ತಗೊಂಡೆ ಎಲ್ಲ ಕೆಲ್ಸನೂ ಮಾಡ್ಬೇಕು. ರಾಮಾಯಣದಲ್ಲಿ ಸೀತೆ ಅವಳು ಪವಿತ್ರವಾಗಿದ್ದಾಳೆ ಅಂತ ತೋರ್ಸೋಕೆ ಅಗ್ನಿ ಪ್ರವೇಶ ಮಾಡಿದ್ಲು, ಹಾಗೆ ನನ್ನ ಮದುವೆ ಆಗೋ ಗಂಡು ತಾನ್ ಪ್ಯೂರ್ ಆಗಿದ್ದೀನಿ ಅಂತ ತೋರ್ಸೋಕೆ ನನ್ನ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕು. ರೂಪಾ, ವಾಟ್ ನಾನ್ಸೆನ್ಸ್ ಆಲ್ ದಿಸ್! ನೀನ್ ಮದುವೆ ಮಾಡ್ಕೊಳ್ಳೋ ಗಂಡು ನಿನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಾ? ನೋ ನೋ ನೋ, ದಿಸ್ ಇಸ್ ಟೂ ಮಚ್. ಯಾಕ್ ಡ್ಯಾಡಿ, ಹೆಣ್ಣು ಮಾತ್ರ ಎಲ್ಲ ಟೆಸ್ಟ್ ಕಂಡೀಷನ್ಸ್ ಇರ್ಬೇಕಾ? ಛೀ, ಐ ಹೇಟ್ ದಿಸ್ ಕಲ್ಚರ್. ಇವರೆಲ್ಲ ನನ್ನ ಯೌವನ ರೂಪ ಆಸ್ತಿ ಇದನ್ನೆಲ್ಲ ನೋಡಿದಾನೆ ಮದುವೆ ಮಾಡ್ಕೊಳ್ಳೋಕೆ ಬಂದಿರೋದು. ಮೇಡಮ್, ನಾವು ಮರ್ಯಾದಸ್ಥರ ಮನೆ ಮಕ್ಕಳು, ನಿಮ್ ತಂದೆಗಿರೋ ಒಳ್ಳೆ ಹೆಸರು ಈ ಬ್ರೋಕರ್ ಮಾತನ್ನ ಕೇಳ್ಕೊಂಡೆ ನಾವ್ ಇಲ್ಲಿ ಬಂದಿರೋದು. ನಿನ್ನಂತ ಕೊಬ್ಬಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಪಾದ ಒತ್ತಕ್ಕೆ ನಾವೇನ್ ಭಿಕಾರಿಗಳಲ್ಲ. ದುಡ್ಡು ಬಿಸಾಕಿದ್ರೆ ನಿನ್ನತ್ತ 100 ಜನ ಬಂದು ಮನೆ ಬಂದು ಬಿಡ್ತಾರೆ. ಮತ್ತೆ ಇಲ್ಲಿ ಯಾಕೆ ಬಂದ್ರಿ? ಗೆಟ್ ಔಟ್! ಹಂಗಾರಯ್ಯ, ಗೆಟ್ ಔಟ್! ಬಂಗಾರಯ್ಯ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಐ ಆಮ್ ಸಾರಿ. ಏನ್ ಸಾರಿ? ಮೊದಲು ನಿಮ್ ಮಗಳಿಗೆ ಮರ್ಯಾದೆ ಕೊಡೋದನ್ನ ಕಲ್ಸಿ, ಇಲ್ದಿದ್ರೆ ನಮ್ಮ ಮನೆದೇ ಹಾಳು ಮಾಡ್ಬಿಡ್ತಾಳೆ. ಹರಿಶ್ಚಂದ್ರ, ಏನಾಗಿದೆ? ನನ್ ಮಗಳು ಯಾಕೆ ಹೀಗೆ ಆಡ್ತಿದ್ದಾಳೆ ನನಗೇನು ಅರ್ಥನೇ ಆಗ್ತಿಲ್ಲ. ಭಾವ, ನೀವೇನು ಚಿಂತೆ ಮಾಡಬೇಡಿ ಭಾವ. ರೂಪ ಏನು ಚಿಕ್ಕೋಳು, ತಿಳುವಳಿಕೆ ಸಾಲದು, ಆಟೋಮೆಟಿಕ್ ಆಗಿ ಎಲ್ಲ ಸರಿ ಆಗುತ್ತೆ. ಬಂಗಾರ ಏನಿಗೆ ನಾನ್ ಸಮಾಧಾನ ಮಾಡ್ತೀನಿ, ನೀವೇನು ಯೋಚನೆ ಮಾಡ್ಬಿಡಿ. ರಷ್ಟು ತಗೊಳ್ಳಿ. ಆಯ್ತು. ಇಂಥ ದುರಂಕಾಲದ ಬಂಗಾರೇನೋರೇ, ನಮ್ಮ ಹುಡುಗಿಗೆ ಇನ್ನೊಂದು ಒಳ್ಳೆ ಗಂಡು ಹೊಡಿಕೊಡಿ ಸ್ವಾಮಿ. ನಿಮ್ಮ ಹುಡುಗಿ ಗಂಡು ನೋಡಕ್ಕೆ ನಾನು ಇನ್ನೊಂದು ಜನ್ಮ ಎತ್ತು ಬರಬೇಕು. ಬಂಗಾರೇನೋರೇ, ಏನೋ ಹುಡುಗು ಸ್ವಲ್ಪ ದುಡುಕ್ ಸ್ವಭಾವ, ತಾವೇ ಹೀಗೆ ಕೋಪ ಪಡ್ಕೊಂಡ್ಬಿಟ್ರೆ ಹೇಗೆ ದೇವ್ರು? ನಿಮ್ ಹುಡುಗಿಗೆ ಹುಡುಗಾಟ ನಮಗೆ ಪ್ರಾಣ ಸಂಕಟ. ಒಂದ್ ಕೆಲಸ ಮಾಡಿ, ಹೇಗೂ ನಿಮ್ ಹುಡುಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಅವನ್ಗೆ ಕೊಟ್ಟು ಮದುವೆ ಮಾಡ್ಬಿಡಿ. ರಕ್ತ ಸಂಬಂಧ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾರೆ, ಆ ಪ್ರಯತ್ನ ಪಡಿ, ನಮ್ಮನ್ನು ಬಿಟ್ಬಿಡಿ. ಹಾಯ್ ಡ್ಯಾಡ್. ಹಾಯ್. ಏನ್ ಹೇಳ್ತಿದ್ದಾರೆ ಅಂಕಲ್? ನಿನ್ ವಿಷಯನೇ ಮಾತಾಡ್ತಾ ಇದ್ವು. ನನ್ ವಿಷಯನಾ? ಹೌದು, ಏನೋ ಸಜೆಷನ್ ಕೊಡ್ತೀನಿ ಅಂದ್ರು, ಅಷ್ಟ್ರಲ್ಲಿ ನೀನೇ ಬಂದೆ. ನಿನ್ ಹತ್ರ ಪರ್ಮನೆಂಟ್ ಆಗಿ ಮಾವಾ ಅಂತ ಕರ್ಸ್ಕೊಳ್ಳೋ ಆಸೆ. ಅಂದ್ರೆ ನೀನು ನನ್ ಮಗ ಗುಣಶೇಖರನು ಒಟ್ಟಿಗೆ ಆಡದವರು ಬೆಳೆದವರು, ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರ. ನೀನ್ ಅವನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಜೋಡಿ. ಫ್ಯಾಂಟಾಸ್ಟಿಕ್ ಐಡಿಯಾ. ನೀವು ಕೊಟ್ಟಿರೋ ಸಲಹೆಗೆ ಬೆಲೆನೆ ಕಟ್ಟೋಕಾಗಲ್ಲ. ಇಷ್ಟು ವರ್ಷದಿಂದ ನಮ್ ಜೊತೆಲಿರೋ ನಿಮ್ಮನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ನಾನು. ಅವನ್ ಯಾರ ಅಂಕಲ್? ವಾಚ್ಮನ್. ಅವನ್ ಕೆಲ್ಸ ಬಾಗಿಲು ಕಾಯೋದು. ಅವನು ನನ್ನ ಮದುವೆ ಮಾಡ್ಕೊಳಕಾಗತ್ತಾ? ಇಂಪಾಸಿಬಲ್. ಎಲ್ಲಾದ್ರೂ ಉಂಟಾ? ಹಾಗೆ ನಿಮ್ ಮಗನು ಆ ಕೆಲ್ಸಕ್ಕೂ ಲಾಯಕ್ ಇಲ್ದವನು, ಅವನ್ನ ಹೋಗಿ ನನ್ನ ಮದುವೆ ಮಾಡ್ಕೊಂತಿದ್ದೀರಲ್ಲ, ಇದು ಮೂರ್ಖತನ ಅಲ್ವಾ? ರೂಪಾ, ಡ್ಯಾಡಿ, ನಾನು ಫಾರಿನ್ ಹೋಗಿ MBA ಓದ್ ಬಂದಿದ್ದೀನಿ, ಆ ಗೋಷ್ಠನ ನಾನ್ ಮದುವೆ ಮಾಡ್ಕೋಬೇಕಾ? ಇವ್ರ ಹುಚ್ಚುತನಕ್ಕೆ ಅಳ್ಬೇಕೋ ನಗಬೇಕೋ ನನಗ್ ಗೊತ್ತಾಗ್ತಾ ಇಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ, ನನ್ನ ವಿವೇಕನ ಎತ್ತು ತೋರಿಸಿ ಸರಿಯಾದ ಸಮಯಕ್ಕೆ ನನ್ನ ಎಚ್ಚರಿಸಿದೆ. ನಾನು ಎದ್ದೋಗೋ ಮಾತು ಬಿದ್ದೋಗ್ಲಿ ಅಂತ ಆಡ್ದೆ. ನೋಡು, ಇದರಿಂದ ನಿನ್ ಮನ್ಸಿಗೇನಾದ್ರೂ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಹರಿಶ್ಚಂದ್ರ, ಅವಳ ಮಾತಿಂದ ನೀ ನೋಡು, ನನಗೆ ಖಂಡಿತ ಬೇಜಾರಿಲ್ಲ ಭಾವ. ಆದ್ರೆ ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅಂತ
ನನ್ಗೆ ಈಗ ಅರ್ಥ ಆಯ್ತು.